ಇನ್ನು ಲೋಕ ಫಲಿತಾಂಶಕ್ಕೂ ಮುನ್ನ ಯದುವೀರ್ ನೇಮ್ ಬೋರ್ಡ್ ರೆಡಿ ಆಗಿದೆ. ಮತ ಎಣಿಕೆಯಲ್ಲಿ ಸತತ ಮುನ್ನಡೆಯನ್ನ ಯದುವೀರ್ ಒಡೆಯರ್ ಕಾಯ್ದುಕೊಂಡಿರುವಂತದ್ದು. ಚಾಮುಂಡಿ ಬೆಟ್ಟದಲ್ಲಿ ಯದುವೀರ್ ನಾಮ ಫಲಕಕ್ಕೆ ಪೂಜೆನ ಸಲ್ಲಿಸಲಾಗಿದೆ. ಸಂಸದರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಎಂಬಂತಹ ನಾಮ ಫಲಕಕ್ಕೆ ಪೂಜೆನ ಮಾಡಲಾಗಿದೆ. ಯದುವೀರ್ ಅಭಿಮಾನಿಗಳಿಂದ ಚಾಮುಂಡಿ ಬೆಟ್ಟದಲ್ಲಿ ಪೂಜೆನ ಮಾಡಿಸಲಾಗಿರುವಂತದ್ದು. ಲೋಕ ಫಲಿತಾಂಶಕ್ಕೂ ಮುನ್ನ ಯದುವೀರ್ ನೇಮ್ ಬೋರ್ಡ್ ಈಗ ರೆಡಿ ಆಗಿದೆ. ಮತ ಎಣಿಕೆಯಲ್ಲಿ ಸತತ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಯದುವೀರ್ ಒಡೆಯರ್. ಚಾಮುಂಡಿ ಬೆಟ್ಟದಲ್ಲಿ ಯದುವೀರ್ ನಾಮ ಫಲಕಕ್ಕೆ ಪೂಜೆನ ಸಲ್ಲಿಸಲಾಗ್ತಿರುವಂತದ್ದು. ಯದುವೀರ್ಗೆ ಇನ್ನು ಸಂಸದರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಎಂಬಂತಹ ನಾಮ ಫಲಕ ರೆಡಿ ಆಗಿರುವಂತದ್ದು. ಯದುವೀರ್ ಅಭಿಮಾನಿಗಳಿಂದ ಚಾಮುಂಡಿ ಬೆಟ್ಟದಲ್ಲಿ ಈಗ ಆ ನೇಮ್ ಬೋರ್ಡ್ಗೆ ಪೂಜೆನ ಮಾಡಿಸಲಾಗಿದೆ. ಇನ್ನು ಲೋಕ ಫಲಿತಾಂಶಕ್ಕೂ ಮುನ್ನ ಯದುವೀರ್ ಒಡೆಯರ್ನ ನೇಮ್ ಬೋರ್ಡ್ ರೆಡಿ ಆಗಿರುವಂತದ್ದು. ಮತ ಎಣಿಕೆಯಲ್ಲಿ ಸತತವಾಗಿ ಯದುವೀರ್ ಒಡೆಯರ್ ಈಗ ಇನ್ನು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ಯದುವೀರ್ ನಾಮ ಫಲಕಕ್ಕೆ ಪೂಜೆನ ಸಲ್ಲಿಸಲಾಗಿದೆ. ಸಂಸದರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಎಂಬಂತಹ ನಾಮ ಫಲಕಕ್ಕೆ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜೆನ ಮಾಡಿಸಲಾಗಿದೆ. ಯದುವೀರ್ ಅಭಿಮಾನಿಗಳಿಂದ ಚಾಮುಂಡಿ ಬೆಟ್ಟದಲ್ಲಿ ಪೂಜೆನ ಮಾಡಿಸಲಾಗಿರುವಂಥದ್ದು. ಯದುವೀರ್ ಒಡೆಯರೀಗ ಗೆಲುವಿನತ್ತ ದಾಪುಗಾಲಿಡ್ತಿದ್ದಾರೆ. ರಾಜವಂಶಸ್ಥ ಯದುವೀರ್ ಒಡೆಯರೀಗ ಭರ್ಜರಿ ಮುನ್ನಡೆಯಲ್ಲಿದ್ದಾರೆ. 74,150 ಮತಗಳ ಲೀಡನ್ನ ಯದುವೀರ್ ಒಡೆಯರ್ ಪಡೆದುಕೊಂಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಯದುವೀರ್ಗೆ 350,974 ಮತಗಳಿರುವಂಥದ್ದು. ಕಾಂಗ್ರೆಸ್ನ ಅಭ್ಯರ್ಥಿ ಎಂ ಲಕ್ಷ್ಮಣ್ಗೆ 276,824 ಮತಗಳಿದೆ. ಗೆಲುವಿನತ್ತ ಯದುವೀರ್ ಒಡೆಯರೀಗ ದಾಪುಗಾಲಿಡ್ತಿದ್ದಾರೆ. ರಾಜವಂಶಸ್ಥ ಯದುವೀರ್ ಒಡೆಯರ್ಗೆ ಭರ್ಜರಿ ಮುನ್ನಡೆ ಸಿಕ್ಕಿರುವಂಥದ್ದು. 74,150 ಮತಗಳ ಲೀಡನ್ನ ಯದುವೀರ್ ಒಡೆಯರ್ ಪಡೆದುಕೊಂಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಯದುವೀರ್ಗೆ 350,974 ಮತಗಳು ಲಭಿಸಿದೆ. ಕಾಂಗ್ರೆಸ್ನ ಅಭ್ಯರ್ಥಿ ಎಂ ಲಕ್ಷ್ಮಣ್ಗೆ 276,824 ಮತಗಳಿರುವಂಥದ್ದು. ಗೆಲುವಿನತ್ತ ಯದುವೀರ್ ಒಡೆಯರೀಗ ದಾಪುಗಾಲನ್ನ ಇಡ್ತಾ ಇರುವಂಥದ್ದು. ಇನ್ನು ಯದುವೀರ್ ಒಡೆಯರ್ ಗೆದ್ದೇ ಗೆಲ್ತಾರೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಸಾಕಷ್ಟು ಜನ ಮೈಸೂರಿಗರಿದ್ರು. ಬಹಳಷ್ಟು ಉತ್ಸಾಹದಿಂದ ಕಾಯ್ತಾ ಇರುವಂಥದ್ದು ಅಭಿಮಾನಿಗಳು ಕೂಡ. ಇನ್ನು ರಾಜವಂಶಸ್ಥ ಯದುವೀರ್ ಅವರ ಗೆಲುವಿಗಾಗಿ ಸಾಕಷ್ಟು ಪೂಜೆಗಳು ಕೂಡ ಆಗ್ತಾ ಇರುವಂಥದ್ದು. ಅದೇ ರೀತಿ ಈಗ ಗೆಲುವಿನತ್ತ ಯದುವೀರ್ ಒಡೆಯರ್ ದಾಪುಗಾಲನ್ನ ಇಡುತ್ತಿದ್ದಾರೆ. ರಾಜವಂಶಸ್ಥ ಯದುವೀರ್ ಒಡೆಯರ್ಗೆ ಭರ್ಜರಿಯಾಗಿ ಮುನ್ನಡೆಯಲ್ಲಿರುವಂಥದ್ದು. 74,150 ಲೀಡನ್ನ ಪಡೆದುಕೊಂಡಿದ್ದಾರೆ. 50 ಮತಗಳ ಲೀಡನ್ನ ಪಡೆದುಕೊಂಡಿರುವಂಥದ್ದು ಯದುವೀರ್ ಒಡೆಯರ್. ಇನ್ನು ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ನ ಮತ ಹೀಗಿರುವಂಥದ್ದು. 350,974 ಮತಗಳಿದ್ದು ಕಾಂಗ್ರೆಸ್ನ ಅಭ್ಯರ್ಥಿ ಎಂ ಲಕ್ಷ್ಮಣ್ 276,824 ಮತಗಳನ್ನ ಪಡೆದುಕೊಂಡಿದ್ದಾರೆ. ಗೆಲುವಿನತ್ತ ದಾಪುಗಾಲನ್ನ ಇಡ್ತಿದ್ದಾರೆ ಏನು ಯದುವೀರ್ ಒಡೆಯರ್. ರಾಜವಂಶಸ್ಥ ಯದುವೀರ್ ಒಡೆಯರ್ ಈಗ ಭರ್ಜರಿಯಾಗಿ ಮುನ್ನಡೆಯಲ್ಲಿದ್ದಾರೆ.